ಹಾಯ್ ವಿವರ್ಸ್, ಇವತ್ತು ನಾನು ಕಾರ್ನಲ್ಲಿ ವಡೆ ಮಾಡೋದು ಹೆಂಗೆ ಸ್ವೀಟ್ ಕಾರ್ನಲ್ಲಿ ಅಂತ ತೋರಿಸ್ತೀನಿ. ತುಂಬ ಈಸಿ ಮತ್ತು ತುಂಬ ಟೇಸ್ಟಿ ಆಗಿರುತ್ತೆ ಈ ರೆಸಿಪಿ. ಇದನ್ನ ಹೆಲ್ತಿ ವೈಸ್ ಆಲ್ಸೋ ಕಾರ್ ನಮ್ಮ ಮಕ್ಳಿಗೂ ಒಳ್ಳೇದು. ಇದು ಡಿಫ್ರೆಂಟ್ ರೆಸಿಪಿ ಅಂತ ಮಕ್ಕಳು ಚೆನ್ನಾಗಿ ತಿಂತಾರೆ ವಡೆ ತಿನ್ನೋದು. ಅದು ಕಡಲೆಬೇಳೆ ವಡೆ ತಿಂದು ಅಭ್ಯಾಸ ಇರುತ್ತಲ್ಲ. ಇದು ಕಾರ್ನಲ್ಲಿ ವಡೆ ಮಾಡ್ತೀನಿ, ಬನ್ನಿ ಅದನ್ನು ಫಸ್ಟ್ ಕಟ್ ಮಾಡೋ ತೋರಿಸ್ತೀನಿ. ಈ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ನೋಡಿ ಇದು ಎಲ್ಲಿರುತ್ತಲ್ಲ, ಇದು ಬಿಗಿನಿಂಗಿಂದನೇ ಹಿಂಗೆ ಕಟ್ ಮಾಡ್ಕೊಂಡು ಬಂದರೆ ಅದೇ ಉದುರುತ್ತೆ ನೋಡಿ. ಹಿಂಗೆ ಹೆಡ್ಜಿಗೆ ಹಾಕ್ಕೊಂಡು ಕೈ ಹಾಕ್ಕೊಂಡು ಇದು ಮಾಡಿದ್ರೆ ಅದೇ ಉದುರುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಕಾರ್ನಿಗೆ ಹಿಂಗೆ ಇದು ಮಾಡಿದ್ರೆ ಎಲ್ಲ ಉದುರುತ್ತೆ ನೋಡಿ. ಒಂದು ಸ್ವೀಟ್ ಕಾರ್ನ್ ಅಷ್ಟು ತಗೊಂಡಿದ್ದೀನಿ. ಇದನ್ನೆಲ್ಲ ಬೌಲ್ ಒಳಕ್ಕೆ ತುಂಬ್ಕೋತೀನಿ ಫಸ್ಟ್. ಇದಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಕಾರ್ನ ವಡೆಗೆ ಬೇಕಾಗುವಂಥ ಮಸಾಲ ಫಸ್ಟು ರುಬ್ಕೋತೀನಿ. ಅದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತೀನಿ. ಜೀರಿಗೆ ಚೆನ್ನಾಗಿರುತ್ತೆ, ಅದನ್ನು ಕ್ರಷ್ ಮಾಡ್ಕೋಬೇಕು. ಒಂದು ಸಣ್ಣ ಇಂಚು ಚಕ್ಕೆ ಹಾಕೋತೀನಿ, ಚಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ನಾಲ್ಕು ಲವಂಗ ಹಾಕೋತಾ ಇದ್ದೀನಿ, ಒಂದು ನಾಲ್ಕೈದು ಕಾಳುಮೆಣ್ಸು ಹಾಕೋತಾ ಇದ್ದೀನಿ. ಒಂದು ಹಾಫ್ ಇಂಚಷ್ಟು ಶುಂಠಿ ಹಾಕ್ಕೋಬೇಕು, ಶುಂಠಿ ಹಾಕ್ಕೋಬೇಕು. ಒಂದು 4-5 ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, 4 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. 1 ಬಲ್ಪಷ್ಟು ಬೆಳ್ಳುಳ್ಳಿ ಹಾಕೋಬೇಕು ಇದಕ್ಕೆ. ಇದಿಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು ತರಿ ತರಿಯಾಗಿ ನೋಡಿ. ಮಸಾಲ ಪದಾರ್ಥ ರುಬ್ಬಿ ಈ ಥರ ಕ್ರಷ್ ಮಾಡ್ಕೋಬೇಕಷ್ಟೆ, ನೀವು ತರಿ ತರಿಯಾಗಿರಬೇಕು, ನೈಸ್ ಮಾಡ್ಕೋಬಾರ್ದು. ಇದನ್ನು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆಗಲೇ ನೋಡಿ, ಒಂದು ಬಿಗ್ ಸೈಜ್ ಹುರುಳ್ಳಿ ಹಾಕ್ಕೊಂಡಿದ್ದೀನಿ. ಆ ಮಸಾಲೆ ಜೊತೆಗೇ ಈ ಮಸಾಲೆ ಸೇರಿಸ್ತಾ ಇದ್ದೀನಿ ರುಬ್ಬಿರೋ ಮಸಾಲೆ ಇದಕ್ಕೆ. ಈ ಕಾರ್ನ ತೊಗೊಂಡಿದ್ದೀನಲ್ಲ ಈ ಬೌಲಲ್ಲಿ, ಇದನ್ನು ಸ್ವಲ್ಪ ಕ್ರಷ್ ಮಾಡ್ಕೋಬೇಕು ನಾವು. ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಹಾಗೇನೆ, ಬಿಗ್ ಸೈಜಲ್ಲೇ ಇರೋದೆ ಫುಲ್ಲು ಕಾರ್ನ್ ಇರೋದನ್ನೇ, ಯಾಕಂದರೆ ಅದು ಮೇಲೆ ಸಿಗಬೇಕು ಬಾಯಿಗೆ ಚೂ ಮಾಡಬೇಕಂತ. ಇದನ್ನೆಲ್ಲ ಸ್ವಲ್ಪ ಕ್ರಷ್ ಮಾಡ್ಕೋತೀನಿ ಇಷ್ಟು ನೋಡಿ. ಕ್ರಷ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ, ಸ್ವಲ್ಪ ಕ್ರಷ್ ಮಾಡ್ಕೋಬೇಕು. ಅದರಲ್ಲೂ ಒಂದೊಂದು ಹೋಲ್ ಥರ ಇರಬೇಕು ಇದು, ತುಂಬ ಹಿಟ್ಟು ಥರ ಮಾಡ್ಕೋಬಾರ್ದು ನೋಡಿ ಈ ಥರ. ಇದನ್ನು ಎಲ್ಲದೂ ಈ ಬೌಲೊಳಕ್ಕೆ ಹಾಕೋತೀನಿ, ಮಸಾಲೆ ಬೌಲೊಳಕ್ಕೆ. ಇದಕ್ಕೆ 1 ಸ್ಪೂನ್ ಎಳ್ಳು ಹಾಕ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕಾದ್ರೆ ಬ್ಲ್ಯಾಕ್ ಎಳ್ಳಿದ್ರೆ ಎಳ್ಳೇ ಹಾಕ್ಕೊಳ್ಳಿ. ಬ್ಲ್ಯಾಕೆ ನನಗೆ ಇದು ಅನ್ಪಾಲಿಷಡ್ ಎಳ್ಳಿತ್ತು, ಹಾಗೆ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಇದು ಕರ್ಬೇವಿನ ಸೊಪ್ಪು, ಕರಿಬೇವು ಚಾಪ್ ಮಾಡಿರೋದು ಹಾಕ್ಕೋಬೇಕು. ಒಂದು 10-20 ಎಸ್ಲು ಹಾಕ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಈಗ ನೋಡಿ ಇದು ರಾ ಕಾರ್ನ್ ಇರುತ್ತಲ್ಲ ಅದು ಕ್ರಷ್ ಮಾಡ್ದಲ್ಲ ಇಟ್ಕೊಂಡಿದ್ದೀನಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಖಾರ ಹೊಂದ್ಕೋಬೇಕು ಇದಕ್ಕೆ ನೋಡಿ ಈ ಥರ. ಇದು ಸ್ವಲ್ಪ ನೀರು ಬಿಟ್ಕೊಳುತ್ತೆ, ನಾವು ಕಾರ್ನ ನಾವು ಕ್ರಷ್ ಮಾಡ್ತೀವಲ್ಲ ಅವಾಗ ನೀರು ಬಿಟ್ಕೊಳ್ಳೋದ್ರಿಂದ. ಎಲ್ಲ ಮಿಕ್ಸ್ ಮಾಡಿದ್ದೀನಿ ಖಾರನ, ಈಗ ನಾನು ಇದಕ್ಕೇ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ. ಕ್ರಷ್ ಮಾಡಿದ್ದೀನಲ್ಲ ಅದು ನೀರು ಬಿಟ್ಕೊಂಡಿದೆ, ಅದಕ್ಕೆ ಗಟ್ಟಿಯಾಗಿ ಸ್ಟಿಕ್ಕಿಯಾಗಿ ಬರಬೇಕು ಮತ್ತು ಅದು ಕ್ರಿಸ್ಪಿಯಾಗಿರಬೇಕು, ಹಂಗಾಗಿ ನಾನು ಇದಕ್ಕೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಸಾಕು. ಉಪ್ಪು ರುಚಿಗೆ ತಕ್ಕಷ್ಟು ಈಗಲೇ ಹಾಕೊಂಬಿಡ್ಬೇಕು ಉಪ್ಪನ್ನ ನೋಡಿ. 1/2 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ, ರುಚಿ ನೋಡ್ಕೊಂಡು ಹಾಕೋಬೇಕು. ಇದಿಷ್ಟು ಮಿಕ್ಸ್ ಮಾಡ್ತೀನಿ ಈಗ. ಮಿಕ್ಸ್ ಆದಮೇಲೆ ಒಂದು ಉಂಡೆಯಷ್ಟು ತೊಗೋಬೇಕು, ನಿಮ್ಗೆ ಎಷ್ಟು ಸೈಜಿಂದ ಬೇಕು ಅಷ್ಟು ತೊಗೊಂಡು ಈ ಕೈನಲ್ಲಿ ತೊಗೊಂಡು ಹಿಂಗೆ ಸ್ವಲ್ಪ ಮಂದ ಇರಬೇಕು, ಇದು ತುಂಬ ತೆಳು ಇರಬಾರ್ದು ನೋಡಿ. ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ನೋಡಿ ಈ ಥರ ಮಾಡಿ ಇಟ್ಕೋಬೇಕು. ಅದಿದೆ ಈಗ ಒಂದು ಸ್ವಲ್ಪ ಹಾಕಿ ನೋಡಿದ್ದೀನಿ ನೋಡಿ, ಒಂದೊಂದೇ ಹಾಕೊಂಡು ಹೋಗ್ತಾ ನೋಡಿ. ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ, ಒಂದೊಂದೇ ಹಾಕೊಂಡು ಹೋಗ್ತೀನಿ.
ತುಂಬಾ ಈಜಿ ರೆಸಿಪಿ ಯಾರಾದರೂ ಗೆಸ್ಟ್ ಬಂದ್ರೆ ಇನ್ಸ್ಟೆಂಟ್ ಆಗಿ ಮಾಡಬಹುದು ಕಾರ್ನ್ ಇದ್ರೆ ಡಿಫರೆಂಟ್ ಟೇಸ್ಟ್ ಅಷ್ಟೇ ಡಿಫರೆಂಟ್ ಇರುತ್ತೆ ಬೆಂದ ಮೇಲೆ ಅದೇ ತೇಲ್ತಾ ಬರುತ್ತೆ ನೋಡಿ ಅದು ಸ್ವಲ್ಪ ಹೊತ್ತು ಮುಟ್ಟಬಾರದು ನೋಡಿ ಅದೇ ತೇಲ್ತಾ ಬರುತ್ತೆ ಬೆಂದ್ರೆ ನಾವೇನು ಮುಟ್ಟಂಗೆ ಇಲ್ಲ ನೋಡಿ ಎಲ್ಲೂ ಅಂಟಿಕೊಳ್ಳಲ್ಲ ಮತ್ತೆ ಸಿಡಿಯುತ್ತೆ ಅಂತ ಭಯನೂ ಇಲ್ಲ ನೀಟ್ ಆಗಿರುತ್ತೆ ತುಂಬಾ ಕ್ರಿಸ್ಪಿ ಅಂಡ್ ಸಾಫ್ಟ್ ಆಗಿರುತ್ತೆ ಸೋ ಒಂದ ಸ್ವಲ್ಪ ಬೆಂದಾದ ಮೇಲೆ ಎಲ್ಲ ಮಕ್ಚಿ ಹಾಕಬೇಕು ಈ ತರ ನೋಡಿ ಇಷ್ಟು ಕ್ರಿಸ್ಪಾಗಿ ಬೇಯಿಸ್ಕೋಬೇಕು ಯಾಕಂದ್ರೆ ಅದು ಜ್ಯೂಸಿ ಇರುತ್ತಲ್ಲ ನೀವು ಇಲ್ಲ ಅಂದ್ರೆ ಅದು ಕ್ರಿಸ್ಪಾಗಿ ಕಾಣೋದಿಲ್ಲ ನಿಮಗೆ ನೋಡಿ ಇಷ್ಟು ಕ್ರಿಸ್ಪಾಗಿ ಇರಬೇಕು ನೋಡಿ ಈ ತರ ಕ್ರಿಸ್ಪಿ ವಡಾಸ್ ವಡಾ ಈ ತರ ನಾನು ಇನ್ನು ತಗದ ಹಾಕ್ತಾ ಇದೀನಿ ಇದರೊಳಗೆ ನೋಡಿ ಇಷ್ಟು ಸ್ವಲ್ಪ ಹೊತ್ತು ಆಗುತ್ತೆ ಇದಕ್ಕೆ ಹಿಂಗೆ ವಡಾಗಳು ನೋಡಿ ಈವನಿಂಗ್ ಸ್ನಾಕ್ಸ್ ತರನು ಆಗುತ್ತೆ ಕಾರ್ನ್ ವಡ ಇಸ್ ರೆಡಿ ಟು ಈಟ್ ತಿನ್ನೋದಿಕ್ಕೆ ತುಂಬಾ ಮಧ್ಯದಲ್ಲಿ ಕಾರ್ನ್ ಚೀವ್ ಮಾಡಿದಾಗ ಜ್ಯೂಸಿ ಆಗಿ ಸಿಗ್ತಾ ಇರುತ್ತೆ ಸ್ವೀಟ್ ಸಾಲ್ಟ್ ಮತ್ತೆ ಖಾರ ಅವೆಲ್ಲ ತುಂಬಾ ಕ್ರಿಸ್ಪಿ ಆಗಿ ತುಂಬಾ ಅದು ಫ್ಲೇವರ್ ಆಗಿರುತ್ತೆ ಇದು ತಿನ್ನೋದಿಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಇಮಿಡಿಯೇಟ್ ಆಗಿ ಮಾಡುವಂತ ರೆಸಿಪಿ ಇದು ಕಡಲೆ ಬೇಳೆ ಅದೆಲ್ಲ ನೆನೆಸೋ ಬದಲು ಇದನ್ನ ಇನ್ಸ್ಟಂಟ್ ಆಗಿ ಮಾಡುವಂತದ್ದು ನೀವು ಈ ತರ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್